ನಾಟಕ ನಂಬಿಕೆಯ ಉಯ್ಯಾಲೆ ಚರ್ಚೆಯ ವಿಷಯ ನೀವು ಪವಾಡಗಳನ್ನು ನಂಬುತ್ತೀರಾ ಅಥವಾ ಇದು ಕೇವಲ ಕಲ್ಪನೆಗಳ ಕಲ್ಪನೆಗಳು ಎಂದು ಭಾವಿಸುತ್ತೀರಾ ಪವಾಡಗಳನ್ನು ನಂಬೋದಕ್ಕೆ ಅಸಾಧ್ಯ ಅಂತ ಹೇಳ್ತೇನೆ ಪವಾಡಗಳು ಕೇವಲ ಅರಕ್ಷಣ ಮಾತ್ರ ಗೋಚರಿಸ್ತದೆ ಅಂದರೆ ಇದು ತಾತ್ಕಾಲಿಕವಾದದ್ದು ಅಂತ ಹೇಳ್ಬೋದು ಪವಾಡಗಳ ಮೂಲಕ ಮನುಷ್ಯ ಯಾವುದೇ ಆಧಾರ ಇಲ್ಲದೆ ಹಾರುವ ಹಾಗೆ ನದಿಯ ಮೇಲೆ ನಡೆಯುವ ಹಾಗೆ ಮಲಗಿರುವಂತಹ ಒಂದು ಗೊಂಬೆ ನಡ್ಕೊಂಡು ಹೋಗುವ ಹಾಗೆ ಮಾಡ್ತಾರೆ ಅಂದ್ರೆ ಇದೆಲ್ಲ ಸತ್ತಕ್ಕೆ ದೂರವಾದದ್ದು ಅಂತ ಹೇಳ್ಬಹುದು ಎಲ್ಲ ಪವಾಡಗಳನ್ನು ಮಾಡ್ತಾರೆ ಅಂದ್ರೆ ಒಮ್ಮೆ ಸತ್ತಂತ ವ್ಯಕ್ತಿಯನ್ನ ಬದುಕಿಸೋದು ಸಾಧ್ಯನಾ ಇಲ್ಲ ನೋಡಿ ಪವಾಡ ಕಣ್ಣಿಗೆ ಮೋಸ ಮಾಡುವಂಥದ್ದು ಪವಾಡಗಳು ಮಾಡ್ತೀವಿ ಅಂತ ವಾಮಾಚಾರಗಳನ್ನು ಮಾಡ್ತಾರೆ ಬ್ಲ್ಯಾಕ್ ಮ್ಯಾಜಿಕ್ ಶತ್ರುಗಳಿಗೆ ತೊಂದರೆ ಕೊಡ್ತಾ ಏನೇನೋ ಪೂಜೆ ಮಾಡಿ ಅವ್ರಿಗೆ ಹಾನಿಯಾಗಿ ಹಂಗೆ ಮಾಡ್ತಾರೆ ಅಂದರೆ ದೈವ ಇಚ್ಛೆಯಿಂದ ತಮ್ಮ ಆಸೆ ಆಕಾಂಕ್ಷಿಗಳು ಫಲಿಸುತ್ತೆ ದೇವರನ್ನು ಪೂಜೆ ಮಾಡೋದ್ರಿಂದ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದಾಗ ದೇವರು ನಮಗೆ ಒಳ್ಳೆದನ್ನ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಅಷ್ಟೆ ಅಂದ್ರೆ ನಂಬಿಕೆ ಜೀವನ ಅಂತ ಹೇಳ್ಬೋದು ಹಾಗೆ ನಂಬಿಕೆ ಉಯ್ಯಾಲೆ ನಾಟಕದಲ್ಲಿ ಸಾವಿತ್ರಿಯ ಗಂಡ ದೇವರ ಪೂಜೆಯನ್ನ ಮಾಡಿದಾಗ ಗೊಂಬೆ ಜೀವಂತವಾಗಿ ಒಂದು ಮಗು ತರ ಆಗ್ತದೆ ಇದು ಒಂದು ಕಲ್ಪನೆ ಅಂತ ನಾನು ಭಾವಿಸ್ತೇನೆ ಇದೇ ಜೀವನದಲ್ಲಿ ಆದ್ರೆ ಮಕ್ಕಳು ಆಗದೆ ಇರುವಂತಹ ಅನೇಕ ಕುಟುಂಬದಲ್ಲಿ ಇದೇ ತರ ಒಂದು ಗೊಂಬೆಯನ್ನ ತಂದು ಜೀವಂತ ಮಗುವಾಗಿ ಮಾಡ್ಕೋಬಹುದಲ್ವಾ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕಷ್ಟ ಒಂದೊಂದು ನೋವು ಇದ್ದೇ ಇರುತ್ತೆ ಹಾಗೆ ಇದೇ ತರಹ ದೇವರಿಗೆ ಹೋಮ ಹವನವನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬಹುದಲ್ವ ಪ್ರತಿಯೊಬ್ರು ತಮಗೆ ಬೇಕಾದಂತಹ ಚಿಕ್ಕ ಚಿಕ್ಕ ವಸ್ತುಗಳನ್ನ ತಂದು ಹೋಮ ಹವನ ಮಾಡಿ ಆ ಚಿಕ್ಕ ವಸ್ತುಗಳನ್ನ ದೊಡ್ಡ ವಸ್ತುಗಳಾಗಿ ಮಾಡಿ ತಮಗೆ ಬೇಕಾದಂಥ ವಸ್ತುಗಳನ್ನ ಪಡ್ಕೋಬಹುದಲ್ವಾ ಅಂದರೆ ಈ ತರಹ ಭಕ್ತಿಯಿಂದ ಪೂಜೆ ಮಾಡಿ ತಮಗೆ ಬೇಕಾದಂತಹ ಒಂದು ವಸ್ತುಗಳನ್ನು ಅವರು ತಮಗೆ ಇಷ್ಟ ಬಂದಂತಹ ಅನೇಕ ಅವರಿಗೆ ಅವಶ್ಯಕ ವಸ್ತುಗಳನ್ನು ಪಡ್ಕೊಳ್ಳೋಕೆ ಈ ಥರ ಪೂಜೆಯನ್ನು ಪವಾಡಗಳನ್ನು ಮಾಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಸಾಧ್ಯ ಆಗೋದಾಗಿದ್ರೆ ಅಂಗಡಿಯಿಂದ ಮಕ್ಕಳ ಆಟಿಕೆ ಸಾಮಾನುಗಳನ್ನು ತಂದು ತಮಗೆ ಬೇಕಾದಂತಹ ದೊಡ್ಡ ದೊಡ್ಡ ವಸ್ತುಗಳನ್ನು ಒಂದು ಮನೆಯನ್ನು ಅಥವಾ ಟಿ ವಿ ಸೋಫಾ ಡೈನಿಂಗ್ ಟೇಬಲ್ ಹೀಗೆ ಅನೇಕ ಅವಶ್ಯಕ ವಸ್ತುಗಳನ್ನು ಮಾಡ್ಕೋಬಹುದಾಗಿತ್ತು ಹಾಗಾಗಿ ಪವಾಡಗಳು ಕೇವಲ ಕಲ್ಪನೆಗಳು ಅಷ್ಟೆ ಅದು ನಿಜ ಜೀವನದಲ್ಲಿ ಸಾಧ್ಯನೇ ಇಲ್ಲ ಮನುಷ್ಯ ತನ್ನ ಕಲ್ಪನೆಗಳಲ್ಲಿ ತನಗೆ ವಿವೇಚನೆಗೆ ಬಂದ ಹಾಗೆ ಊಹೆಗಳನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾನೆ ಆ ಪವಾಡಗಳ ಮೂಲಕವಾಗಿ ತನ್ನ ಜೀವನ ಮತ್ತಷ್ಟು ಚೆನ್ನಾಗಿರ್ತದೆ ಅನ್ನೋ ಒಂದು ಆಶೆ ಇರ್ತದೆ ಅಷ್ಟೆ ಆದರೆ ಈ ಪವಾಡಗಳು ನಿಜ ಜೀವನದಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅದೊಂದು ತಾತ್ಕಾಲಿಕ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಧನ್ಯವಾದಗಳು ನಂಬಿಕೆಯ ಉಯ್ಯಾಲೆ ನಾಟಕದ ಮುಖ್ಯ ಕಥಾವಸ್ತು ಅಂದರೆ ನಾಟಕದ ಹೆಸರಲ್ಲಿ ಇರುವಂತಹ ನಂಬಿಕೆ ಅನ್ನೋದೇ ನೋಡಿ ನಮ್ಮ ಜೀವನದಲ್ಲಿ ನಂಬಿಕೆ ಅನ್ನೋದು ಇರಬೇಕು ನಂಬಿಕೆ ಅನ್ನೋದು ಇಲ್ಲದೆ ಇದ್ದಾಗ ನಾವು ಜೀವನವನ್ನ ಮಾಡೋದಕ್ಕೆ ಕಷ್ಟ ಆಗ್ತದೆ ಆ ನಂಬಿಕೆ ನಮ್ಮನ್ನ ಕಷ್ಟ ಸುಖಗಳಿಂದ ಪಾರು ಮಾಡ್ತದೆ ಹಾಗೆ ನಮ್ಮನ್ನು ಆ ನಂಬಿಕೆ ಸಮಾಧಾನ ಕೂಡ ಪಡಿಸ್ತದೆ ಈಗ ನೋಡಿ ತಂದೆ ತಾಯಿಗಳು ಮಕ್ಕಳನ್ನ ಸಾಕ್ತಾರೆ ಅವ್ರ ನಂಬಿಕೆ ಏನು ಅಂದರೆ ಭವಿಷ್ಯದಲ್ಲಿ ಅವರು ನಮ್ಮನ್ನ ಸಾಕ್ತಾರೆ ವಯಸ್ಸಾದ ಕಾಲದಲ್ಲಿ ನಮ್ಮನ್ನ ನೋಡ್ಕೋತಾರೆ ಅನ್ನೋದು ಅವ್ರಿಗೆ ನಂಬಿಕೆ ಹಾಗೆ ನಾವು ಮುಂದೆ ಅಥವಾ ಮುಂದಿನ ತಿಂಗಳಲ್ಲಿ ಯಾವುದೊಂದು ದಿನಾಂಕದಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಯಾವುದೋ ಸ್ಥಳಕ್ಕೆ ಹೋಗೋದಕ್ಕೆ ಟ್ರೈನ್ ಬುಕ್ ಮಾಡ್ತೀವಿ ನಾವು ಅಲ್ಲಿಗೆ ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಮೇಲೆ ಆದರೆ ಗೊತ್ತಿಲ್ಲ ನಾವು ಆ ದಿನದಲ್ಲಿ ಹೋಗ್ಬೋದು ಅಥವಾ ಹೋಗದೆ ಇರ್ಬೋದು ಆದರೆ ಹೋಗ್ತೇನೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಟಿಕೆಟ್ ಬುಕ್ ಮಾಡ್ತೇವೆ ಹಾಗೆ ಮದುವೆಗೆ ಹಣವನ್ನು ಕೂಡಿಡ್ತೇವೆ ಮದುವೆಗೆ ಛತ್ರವನ್ನು ಬುಕ್ ಮಾಡ್ತೇವೆ ಒಂದು ದಿನಾಂಕವನ್ನು ನಿಗದಿಪಡ್ತೇವೆ ಆದರೆ ಆ ದಿನದಲ್ಲಿ ನಾವು ಇರ್ತೇವೆ ಇರೋದ್ರ ಗೊತ್ತಿಲ್ಲ ಆದರೆ ನಂಬಿಕೆ ಏನು ಆ ದಿನ ಮದುವೆಯನ್ನು ಗೊತ್ತುಪಡಿಸಿದ್ದೀವಿ ಮದುವೆ ಆಗುತ್ತೆ ಅಂತ ಅನ್ಕೋತೀವಿ ಅದು ಕೂಡ ಒಂದು ನಂಬಿಕೆ ಹಾಗೆ ನಾವು ಬಿತ್ತನೆ ಬೀಜವನ್ನು ಭೂಮಿಗೆ ಬಿತ್ತನೆ ಮಾಡ್ತೀವಿ ಮಳೆ ಬರುತ್ತೆ ಆ ಮಳೆಯಿಂದ ನಮ್ಮ ಬೆಳೆ ಬೆಳೆಯುತ್ತೆ ಅನ್ನೋದು ಒಂದು ನಂಬಿಕೆ ಹಾಗೆ ಮಕ್ಕಳು ನೀವು ಕೂಡ ಆನ್ಯುವಲ್ ಎಕ್ಸಾಮ್ಗೆ ಪ್ರಾರಂಭದಿಂದ ಚೆನ್ನಾಗಿ ಓದ್ತೀರಾ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ಬೇಕು ಅಂತ ಅದು ಒಂದು ನಂಬಿಕೆ ಆಗ ನೀವು ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ಏನು ಎಕ್ಸಾಮ್ ಬರೀತೇನೆ ನಾನು ಆಗ್ತೇನೆ ಅನ್ನೋ ಒಂದು ನಂಬಿಕೆ ಇರ್ತದೆ ನಿಮಗೆ ಹಾಗೆ ಈ ನಂಬಿಕೆ ಅನ್ನೋದು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ವಸ್ತುಗಳ ಮೇಲೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ನಂಬಿಕೆಯನ್ನು ಗಳಿಸ್ಕೊತೀವಿ ನಂಬಿಕೆಯನ್ನು ಉಳಿಸ್ಕೊತೆವಿ. ಆ ನಂಬಿಕೆ ನಮ್ಮ ಜೀವನ ಆಗಿರ್ತದೆ ಹಾಗೆ ಈ ಒಂದು ನಾಟಕದಲ್ಲಿ ಬರುವಂತಹ ಸಾವಿತ್ರಿ ಪಾತ್ರ ಹಾಕೆ ಒಂದು ಗೊಂಬೆಯನ್ನ ಮಗು ಅಂತ ನಂಬ್ತಾ ಹೋಗ್ತಾಳೆ ಅದು ಪವಾಡನೋ ಏನೋ ಆ ಮಗು ಅವಳ ನಂಬಿಕೆಯಿಂದನೆ ಆ ಗೊಂಬೆ ಮಗುವಾಗಿ ರೂಪುಗೊಳ್ತದೆ ಇದು ಆಕೆಯ ಒಂದು ನಂಬಿಕೆ ಆಕೆ ನಂಬಿಕೆ ಏನಿತ್ತು ಇದು ಮಗುನೇ ಮಗುವಾಗಿ ನನ್ನ ಜೀವನದಲ್ಲಿ ಇದೆ ಅನ್ನೋ ಒಂದು ನಂಬಿಕೆ ಇತ್ತು ಹಾಗಾಗಿ ಆ ಮಗು ಮಗುವಾಯಿತು ಹಾಗೆ ನಮ್ಮ ಜೀವನದಲ್ಲಿ ನಾವು ನಂಬಿಕೆಯನ್ನು ಇಟ್ಕೋಬೇಕು ನಂಬಿಕೆಯನ್ನು ಗಳಿಸ್ಬೇಕು ನಂಬಿಕೆಯಿಂದನೆ ನಾವು ಸಂತೋಷವಾಗಿ ನಮ್ಮ ಇರುವಷ್ಟು ದಿನ ನಾವು ಜೀವನವನ್ನ ನಿರ್ವಹಣೆ ಮಾಡ್ಬೋದು ಅಂತ ಅನ್ಸುತ್ತೆ ನಂಬಿಕೆಯ ಉಯ್ಯಾಲೆ ನಾಟಕ ಚರ್ಚೆಯ ವಿಷಯ ಸಾವಿತ್ರಿ ತನ್ನ ಗೊಂಬೆಯನ್ನು ತನ್ನ ಸ್ವಂತ ಮಗುವಿನಂತೆ ಪರಿಗಣಿಸಿದ್ದನ್ನ ಸಮರ್ಥಿಸುವಿರಾ ಈ ರೀತಿ ಮಾಡಿದ್ದಕ್ಕಾಗಿ ನೀವು ಅವಳನ್ನು ಉಚ್ಚಿ ಎಂದು ಕರೆಯುತ್ತೀರ ಸಾವಿತ್ರಿ ತನ್ನ ಗೊಂಬೆಯನ್ನು ತನ್ನ ಮಗುವಿನಂತೆ ಪರಿಗಣಿಸಿದ್ದನ್ನು ಸಮರ್ಥನೆ ಮಾಡ್ತೇನೆ ನಾನು ಸಾವಿತ್ರಿಯನ್ನು ಹುಚ್ಚಿ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಏಕೆಂದರೆ ಯಾವುದೇ ದಂಪತಿಗಳಿಗೆ ಮಕ್ಕಳಿಲ್ದೇ ಇದ್ದಾಗ ಅವರ ನೋವು ತುಂಬ ಇರುತ್ತೆ ಜೀವನದಲ್ಲಿ ಒಂದು ಕುಟುಂಬ ಅಂದಾಗ ಆ ಕುಟುಂಬದಲ್ಲಿ ಇದ್ದರೆ ಚೆನ್ನಾಗಿ ಈ ಪ್ರಪಂಚದಲ್ಲಿ ಪ್ರತಿ ಒಂದು ಕುಟುಂಬವೂ ಕೂಡ ಮಕ್ಕಳು ಬೇಕು ಅಂತ ಹಂಬಲಿಸ್ತಾ ಇರ್ತಾರೆ ಹಾಗೆ ನಂಬಿಕೆಯ ಉಯ್ಯಾಲೆ ನಾಟಕದಲ್ಲಿ ರಂಗಣ್ಣ ಮತ್ತು ಸಾವಿತ್ರಿ ದಂಪತಿಗೆ ಮಕ್ಳು ಸಾವಿತ್ರಿಗೆ ಒಂದು ಸ್ವಂತ ಮಗು ಬೇಕು ಅನ್ನೋ ಹಂಬಲ ತುಂಬ ಇರ್ತದೆ ಆಕೆಯ ಗಂಡನ ದೈವ ಭಕ್ತಿಯಿಂದ ಆತ ಮಾಡಿದಂಥ ಹೋಮದಿಂದ ತನ್ನ ಮನೆಯಲ್ಲಿದ್ದಂಥ ಒಂದು ಗೊಂಬೆ ಜೀವಂತ ಮಗುವಾಗಿ ಮಾರ್ಪಾಡಾದಾಗ ಅವರ ಖುಷಿ ಎಲ್ಲೆಯನ್ನು ಮೀರ್ತದೆ ಅಷ್ಟೊಂದು ಸಂತೋಷ ಪಡ್ತಾ ಇರ್ತಾರೆ ಮುಂದೊಂದು ದಿನ ಆ ಗೊಂಬೆ ತನ್ನ ಮಗುವಾಗಬಹುದು ಅನ್ನೋ ನಂಬಿಕೆಯಿಂದ ಪ್ರತಿನಿತ್ಯ ಜೀವನ ಮಾಡ್ತಾ ಇರ್ತಾರೆ ಆ ನಂಬಿಕೆಯಿಂದ ಅವ್ರು ಮಾಡಿದಂತಹ ಆ ಹೋಮದಿಂದ ಆ ಗೊಂಬೆ ಮಗುವಾದಾಗ ಅವ್ರಿಗೆ ಅವರ ಜೀವನ ಸಾರ್ಥಕ ಅನ್ನಿಸ್ತದೆ ಹಾಗೆ ಪ್ರತಿನಿತ್ಯ ಜೀವನ ಮಾಡ್ತಾ ಇರುವಂತಹ ನಾವುಗಳು ನಂಬಿಕೆಯಿಂದ ಜೀವನ ಮಾಡ್ತಾ ಇರ್ತೇವೆ ಅಂದರೆ ನಂಬಿಕೆಯಿಂದ ನಾವು ಮಾಡುವಂತಹ ಯಾವುದೇ ಕೆಲಸ ಮುಂದೊಂದು ದಿನ ಫಲಿಸ್ಬೋದು ಅಂತ ನಮ್ಮ ನಂಬಿಕೆ ಇರ್ತದೆ ಅಂದರೆ ಇಲ್ಲಿ ನಾವು ನೋಡ್ಬೋದು ಕೆಲವೊಂದು ಚಲನಚಿತ್ರಗಳನ್ನ ನೋಡ್ತೇವೆ ಭಕ್ತನ ಭಕ್ತಿಗೆ ಮೆಚ್ಚಿ ದೇವರು ಪ್ರತ್ಯಕ್ಷ ಆಗ್ತಾರೆ ಹಾಗಾಗಿ ನಂಬಿಕೆಯಿಂದ ದೇವರನ್ನ ಪೂಜಿದಾಗ ನಮ್ಮ ಇಷ್ಟಾರ್ಥಗಳು ಈಡೇರ್ತದೆ ಅಂತ ಹೇಳ್ಬೋದು ಇಲ್ಲಿ ಕೂಡ ಈ ನಾಟಕದಲ್ಲಿ ಸಾವಿತ್ರಿಯ ನಂಬಿಕೆಯಿಂದ ದೇವರ ಮೋರೆ ಹೋದಾಗ ದೇವರು ಈಕೆಗೆ ಮಗುವನ್ನು ದಯಪಾಲಿಸ್ತಾರೆ ಗೊಂಬೆಯ ಸ್ವರೂಪ ಮಗುವಿನ ರೂಪವಾಗಿ ಪಡೆದು ಸಾವಿತ್ರಿ ಜೀವನ ಸುಖಕರವಾಗಿರ್ತದೆ ಹಾಗೆ ನಾವು ನಮ್ಮ ಜೀವನದಲ್ಲಿ ನಂಬಿಕೆಯಿಂದ ನಮ್ಮ ಶ್ರಮದಿಂದ ಫಲಾಪಕ್ಷೆಯನ್ನು ಪಡಿಬಹುದು ವಿದ್ಯಾರ್ಥಿ ಜೀವನದಲ್ಲಿ ಶ್ರದ್ಧೆ ಭಕ್ತಿಯಿಂದ ಅಧ್ಯಯನ ಮಾಡಿದವಾಗ ಉತ್ತಮ ಅಂಕಗಳನ್ನು ಪಡಿಬಹುದು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಿರೀಕ್ಷೆ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ ಧನ್ಯವಾದಗಳು